ಸುಂದರ್ ಕೃಷ್ಣ ಅರಸ್ ಮತ್ತು ತುಗುದೀಪ ಶ್ರೀನಿವಾಸ್ ಅವರು ಕನ್ನಡ ಕಂಡಂಥ ಅಪ್ರತಿಮ ಕಲಾವಿದರು ಅವರ ಸ್ನೇಹ ಆಗಲಿ ಅವರ ಸಿನಿಮಾಗಳಲ್ಲಿ ಸಾಕಷ್ಟು ಸಾರಿ ನೋಡಿರ್ತೀವಿ ಅವರು ತೆರೆ ಮೇಲೆ ಬಂದರೆ ಹೇಗಿರುತ್ತೆ ಅಂತ ಅದರ ನಂತರದಲ್ಲಿ ಅವರ ತಲೆಮಾರು ಅಂದರೆ ಮುಂದಿನ ತಲೆಮಾರಿನಲ್ಲಿ ದರ್ಶನ್ ಅವರು ಮತ್ತೆ ನಾಗೇಂದ್ರ ಅರಸ್ ಅವರು ಕೂಡ ಅಷ್ಟೇ ಖುಷಿಯಾಗಿ ಮತ್ತೆ ಸ್ನೇಹಿತರಾಗಿ ಸಾಕಷ್ಟು ಸಾರಿ ನಾವು ನೋಡಿರ್ತೀವಿ ಸೊ ಈ ಒಂದು ಘಟನೆಯ ನಂತರದಲ್ಲಿ ಅಂದರೆ ದರ್ಶನ್ ಅವ್ರ ಬಗ್ಗೆ ನಾಗೇಂದ್ರ ಅರಸ್ ಅವರು ಕಂಡಂತೆ ಹೇಗಿದ್ದರು ದರ್ಶನ್ ಅವರು ಅಂತ ಅವ್ರ ಮಾತುಗಳಲ್ಲಿ ಕೇಳ್ತಾ ಹೋಗೋಣ ಸರ್ ನಮಸ್ತೆ ನಮಸ್ತೆ ಸರ್ ಮೊದಲೇ ಹೇಳಿದೆ ನಿಮ್ಮ ತಂದೆಯವರು ಮತ್ತೆ ತುಗುದೀಪ ಅವರು ತುಂಬ ಆಪ್ತ ಗೆಳೆಯರು ಸಾಕಷ್ಟು ಸಿನಿಮಾಗಳಲ್ಲಿ ಒಟ್ಟೊಟ್ಟಿಗೆ ನೋಡಿ ಅದೇ ಥರ ನೀವು ಮತ್ತೆ ದರ್ಶನ್ ಅವರು ಕೂಡ ತುಂಬ ಒಳ್ಳೆ ಗೆಳೆಯರು ಸೊ ಈ ಒಂದು ವಿಚಾರ ಘಟನೆ ಈ ಪ್ರಕರಣ ನಿಮ್ಗೆಷ್ಟು ತಂತು ಅಂತ ನಿಜವಲ್ಲೂ ಇದು ಶಾಕಿಂಗೇನೆ ಇಡೀ ಇಂಡಸ್ಟ್ರಿಗೆ ಅಲ್ಲ ಇಡೀ ಯಾರ್ಯಾರು ಅವರ ಅಭಿಮಾನಿಗಳಾಗಲಿ ದರ್ಶನವನ್ನು ಫಾಲೋ ಮಾಡ್ತಿದ್ದಾಗಲಿ ಇನ್ಫ್ಯಾಕ್ಟ್ ನಿಮ್ಗಳಿಗೂ ಕೂಡ ಇಟ್ ವಾಸ್ ವೆರಿ ಶಾಕಿಂಗು ನಮ್ಮ ತಂದೆ ಆಮೇಲೆ ದರ್ಶನ್ ಅವ್ರ ತಂದೆ ಅದು ಭಾಳ ಒಂದು ಕ್ಲೋಸ್ನೆಸ್ ಇತ್ತು ಕೆಲವೊಂದಷ್ಟು ಕೆಲವ್ರು ಕಳಿಸ್ತಾ ಇರ್ತಾರೆ ನಮ್ಮ ಹಳೇ ಸೀನಿಯರ್ ಪ್ರೆಸ್ ರಿಪೋರ್ಟರ್ಸ್ ಎಲ್ಲ ಕೆಲವು ಫೋಟೋಸ್ ಕಳಿಸ್ತಾ ಇರ್ತಾರೆ ಈ ಥರ ಹಿಂಗಿತ್ತು 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 ಅಂದ್ಬಿಟ್ಟು ಅದು ಅದು ಆ ಟೈಮಲ್ಲದು ಹಳೆಯದು ಮೆಲ್ಕಾಕೊಂಡು ಹೋಗ್ತಾಯಿದ್ರೆ ಭಾಳ ಒಂದು ಅನ್ಯೋನ್ಯತೆ ಆಮೇಲೆ ಅಂಥ ಸೋಷಿಯಲ್ ಮೀಡಿಯಾ ಅಷ್ಟೊಂದು ಇರಲಿಲ್ಲ ಹಾಗಾಗಿ ಒಂದು ಕಲಾವಿದ ಅಂದರೆ ಆತನ ಅಷ್ಟೇ ರೆಸ್ಪೆಕ್ಟ್ ಕೊಡೋರು ಆರಾಧಿಸೋರು ಅದಾದ ಕೂಡ ಒಂದಷ್ಟು ಜನ್ರೇಷನ್ ಚೇಂಜ್ ಆಗ್ತಿದ್ದಂಗೆ ಆಗ್ತಿದ್ದಂಗೆ ಬದಲಾವಣೆ ಜಗದ ನಿಯಮ ಅಂತಾರಲ್ಲ ಆ ರೀತಿ ಬದಲಾವಣೆ ಆಗಬೇಕು ನಾವೂ ಕೂಡ ಬಟ್ ಈ ಒಂದು ಇಶ್ಯೂ ಅಲ್ಲಿ ಆ್ಯಕ್ಚುಲಿ ನ ನಾವು ಜಸ್ಟ್ ಏನಂತಾರೆ ನಾರ್ಮಲ್ ಪ್ರಜೆಗಳೇನೆ ಕಾನೂನಿದೆ ಅದ್ರ ಕೆಳಗಡೆ ಯಾರೇ ತಪ್ಪು ಮಾಡಿದರೂ ಅದು ತಪ್ಪೇನೆ ಯಾರೂ ಆ ತಪ್ಪನ್ನು ಸಮರ್ಸ್ಕೊಳೋಕಾಗೋದಿಲ್ಲ ಬಟ್ ಇನ್ನೂ ಅಲ್ಲಿ ತನಿಖೆ ಆಗ್ತಿರೋದರಿಂದಾಗಿ ಈಗ ಒಂದು ನಾವು ಎಲ್ಲೇ ಒಂದು ಮಾತಾಡಿದ್ರು ಕೂಡ ಸರಿನೂ ಅನ್ನಿಸ್ಬೋದು ಕೆಲವ್ರಿಗೆ ಕೆಟ್ಟದು ಅನ್ನಿಸ್ಬೋದು ಹಾಗಾಗಿ ಕಾನೂನಿದೆ ಕಾನೂನಿಗಿನ ದೊಡ್ಡವರು ಯಾರೂ ಇಲ್ಲ ಅನ್ನೋ ಈ ವಿಚಾರದಲ್ಲಿ ಹೇಳ್ಬೋದು ನಾನು ದರ್ಶನವರು ಮತ್ತು ನೀವು ಯಾವಾಗಿಂದ ಗೆಳೆಯರು ಯಾಕೆಂದರೆ ಆ ತಂದೆಯವರು ಮತ್ತು ಅವರು ಒಟ್ಟಿಗೆ ಸಿನಿಮಾಗಳು ಮಾಡ್ತಿರೋ ಸೊ ಆ ಟೈಮ್ ಆ ಸಂದರ್ಭದಲ್ಲಿ ಏನಾದರೂ ಶೂಟಿಂಗ್ ಸೆಟ್ಗೆ ಹೋಗ್ತಾರಂಥದ್ದು ಭೇಟಿಯಾಗಿದ್ದಂತೂ ಅಂತ ಇಲ್ಲ ಆ ಟೈಮಲ್ಲಿ ನಂತ ಅಷ್ಟು ನೆನಪಿಲ್ಲ ಯಾವುದೋ ಒಂದು ನಾವು ಹೋಗಿರ್ಬೋದು ಅಷ್ಟೇ ತುಂಬ ಚಿಕ್ಕ ವಯಸ್ಸಲ್ಲಿ ಒಂದು ಸರಿ ಅಷ್ಟೇ ನಾನು ಬೇರೆಯವ್ರ ಥರ ಸುಮ್ಮನೆ ನಾವು ಹಂಗಿದ್ವಿ ಹಿಂಗಿದ್ವಿ ಅಂತ ಸುಮ್ಮನೆ ಹೇಳೋದಿಲ್ಲ ಇರೋ ಫ್ಯಾಕ್ಟ್ ಹೇಳ್ಬಿಡ್ತೀನಿ ಜಾಸ್ತಿ ನನಗೆ ಭಾಳ ಕ್ಲೋಸ್ ಆಗಿದ್ದಂಥದ್ದು ಈ ಮೆಜೆಸ್ಟಿಕ್ ಸಿನಿಮಾ ಮುಖಾಂತರ ಅದರಲ್ಲಿ ಪಿ ಎನ್ ಸತ್ಯ ಅವರು ನನ್ನನ್ನು ಆಯ್ಕೆ ಮಾಡ್ತಾರೆ ಎಡಿಟ್ರಾಗಿ ಅದು ಪ್ರೊಡ್ಯೂಸರ್ನ ಎಲ್ಲ ಕೇಳಿ ಈ ಥರ ಹೊಸ್ಬಾ ಅಂದ ತಕ್ಷಣ ಅವರು ಹೆಂಗೆ ಹೊಸಬೇಡಿಟ್ರು ಅಂತ ಹೇಳಿದ್ರು ಇಲ್ಲ ಇಲ್ಲ ಮಾಡ್ತಾನೆ ಅವನು ನಾನು ಅಸ್ಟೆಂಟ್ ಇದ್ದಾಗಿಂದ ಅವನು ಚೆನ್ನಾಗಿ ಕೆಲಸ ಮಾಡ್ತಿದ್ದ ಸುರೇಶ್ ಹರಸ್ ಅಂತ ಅವರು ಹತ್ರ ಮಾಡ್ತಾನೆ ಅಲ್ಲಿಂದ ಹೋಟೆಲಿಗೆ ಕರೆಸಿದ್ರು ಪ್ರಜ್ವಲ್ ಹೋಟೆಲ್ ಟೂ ಜೀರೋ ಸೆವೆನಲ್ಲಿ ಹರ್ಸು ಬಾ ಈ ಥರ ಪ್ರೊಡ್ಯೂಸರ್ ಬರ್ತಾರೆ ಅಲ್ಲೇ ಮೀಟ್ ಮಾಡ್ತೀನಿ ಅಲ್ಲಿ ಬಂದಾಗ ಎಲ್ಲ ಆಯಿತು ಎಲ್ಲ ಒಪ್ಕೊಂಡ್ರು ಆಮೇಲೆ ಇರು ಯಾರು ಸಾರ್ ಅಂದೆ ಅಂದಂಗೆ ಗೊತ್ತಿಲ್ಲಲ್ಲ ನಮ್ಮದು ಫಸ್ಟ್ ಎಡಿಟಿಂಗು ಕ್ಯೂರಿಯಾಸಿಟಿ ಬರ್ತಾನೆ ಇರು ಅಂತ ಅಂದರು ಆಮೇಲೆ ನೋಡಿದ್ರೆ ದರ್ಶನು ನಂಗೆ ಎಲ್ಲೂ ಇದೆಯಲ್ಲ ಅಂತ ಅನ್ನಿಸ್ತು ಫಸ್ಟು ಆಮೇಲೆ ಅಂದರು ಈ ಥರ ತುಗುದೀಪ್ ಅವರ ಮಗ ಅಂತ ಆಮೇಲೆ ಅಲ್ಲಿ ಆವಾಗ ಬ ಹೆಂಗಾಗೋಯ್ತು ಅಂದರೆ ನಾವೆಲ್ಲೋ ಭಾಳ ವರ್ಷದ ಒಂದು ಸ್ನೇಹಿತರು ಅಂದರೆ ಆ ಒಂದು ಸಿನಿಮಾ ರಿಲೇಷನ್ ಇರುತ್ತೆ ನೋಡಿ ನಮ್ಮ ತಂದೆ ಅವ್ರ ತಂದೆ ಆಮೇಲೆ ಇನ್ನೂ ಬೇರೆ ಈಗ ದಿನೇಶ್ ಅವ್ರ ಮಗನೂ ಪರಿಚಯ ಆದಾಗ ಆಮೇಲೆ ತರುಣ ಆದಾಗ ವಿನೋ ಪ್ರಭಾಕರ್ ಆದಾಗ ಅದೆಲ್ಲ ಇದ್ದಿದ್ದು ಒಂದು ಟೈಮ್ ಹಂಗೆ ಸಿಕ್ಕಿದಾಗ ನಾವೆಲ್ಲೋ ಹಳೆಯ ಸ್ನೇಹಿತರು ಅನ್ನೋ ರೀತಿ ಅಂದರೆ ಒಂದು ಫ್ಯಾಮಿಲಿ ಹಂಗಿತ್ತು ಆವಾಗ ಈ ವಿಲನ್ಸ್ಗಳು ಮಕ್ಕಳು ನಾಟ್ ಓನ್ಲಿ ವಿಲನ್ಸ್ ಈ ಕಲಾವಿದರು ಅಂದಾಗ ಅವ್ರ ಮಕ್ಕಳು ಸೇರಿದಾಗ ಎಲ್ಲೋ ಒಂದು ಒಂದು ಬಾಂಡಿಂಗ್ ಥರ ಜಾಸ್ತಿ ಇತ್ತು ಆ ಥರ ತುಂಬ ಕ್ಲೋಸ್ನೆಸ್ ಆಗೋಯ್ತು ಅದಾದಮೇಲೆ ಹಂಗೆ ಕ್ಯಾರಿ ಫಾರ್ವರ್ಡ್ ಆಯಿತು ಮೆಜೆಸ್ಟಿಕ್ಕು ಮೆಜೆಸ್ಟಿಕ್ ಆದಮೇಲೆ ಒಂದು ನಾಲ್ಕು ಸಿನಿಮಾ ಎಡಿಟ್ ಮಾಡಿದೆ ದರ್ಶನ್ದು ఫస్ట్ నిర్భీతంగా నిమ్మ పరీ